ಹಾಯ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಅಯ್ಯಪ್ಪ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ತುಂಬಾ ಟೇಸ್ಟಿಯಾಗಿ ಬೆಳಿಗ್ಗೆ ಎದ್ದ ತಕ್ಷಣ ಒಂದು 5 ನಿಮಿಷದಲ್ಲಿ ರೆಡಿ ಮಾಡೋ ಅಂಥ ಒಂದು ಅವಲಕ್ಕಿ ಉಪ್ಪಿಟ್ಟನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ ಇವತ್ತು. ಬನ್ನಿ ನೋಡೋಣ ಹಾಗಾದರೆ ಏನೇನು ಬೇಕು ಅಂತೇಳಿ. ನಾನಿಲ್ಲಿ ಕರ್ಬೇವಿನ ಸೊಪ್ಪು, ಈರುಳ್ಳಿ, ಮೆಣಸಿನ್ಕಾಯಿ ಮತ್ತು ಟೊಮೊಟೊ ತೊಗೊಂಡಿದ್ದೀನಿ, ಇಷ್ಟೇ ಸಾಕು. ಇನ್ನು ಬೇರೆ ಯಾವುದೇ ಥರ ಪದಾರ್ಥಗಳು ಬೇಡ. ತುಂಬಾ ಟೇಸ್ಟಿಯಾಗಿ ರುಚಿಯಾಗಿ ಒಂದು ಟೊಮೊಟೊ, ಹಾಗೆಯೇ ಒಂದು 5 ರಿಂದ 6 ಮೆಣಸಿನ್ಕಾಯಿ, ಅದ್ರ ಜೊತೆಗೆ ಒಂದು 2 ಈರುಳ್ಳಿ, ಸ್ವಲ್ಪ ಕರ್ಬೇವಿನ ಸೊಪ್ಪು ಇದ್ದರೆ ಸಾಕು. ತುಂಬಾ ಟೇಸ್ಟಿಯಾಗಿ ಅವಲಕ್ಕಿ ಉಪ್ಪಿಟ್ಟನ್ನ ಮಾಡ್ಕೊಬೋದು. ಇಷ್ಟ ಆಗಿಲ್ಲದೆ ಇದ್ದವರು ಕೂಡ ತಿಂತಾರೆ, ಒಂದು ಸಲ ಟ್ರೈ ಮಾಡಿ ನೋಡಿ. ಕಡಲೆಬೀಜ ಕಡಲೆಬೇಳೆನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊತಿದ್ದೀನಿ, ಸ್ವಲ್ಪ ಎಣ್ಣೆ ಬಿಸಿ ಆದ ನಂತರ. ಇದು ಚೆನ್ನಾಗಿ ಹುರ್ಕೊಂಡಾದ ನಂತರ ನಾನು ಇದಕ್ಕೆ ಕರ್ಬೇವಿನ ಸೊಪ್ಪು ಮತ್ತು ಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೊತಿದ್ದೀನಿ. ಮೊದಲಿಗೆ ನಾನು ಮೆಣಸಿನ್ಕಾಯಿ ಚೆನ್ನಾಗಿ ಬೇಯೋದಿಲ್ಲ ಅಂತೇಳಿ ಫಸ್ಟಿಗೆನೆ ಫ್ರೈ ಮಾಡ್ಕೊಂಬಿಡ್ತೀನಿ. ನೋಡ್ಬೋದು ನೀವು, ನಾನಿಲ್ಲಿ ಫಸ್ಟಿಗೆನೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಇದು ಸ್ವಲ್ಪ ಫ್ರೈ ಆದ ನಂತರ ಸ್ವಲ್ಪ ಈರುಳ್ಳಿನ ಕೂಡ ಆ್ಯಡ್ ಮಾಡ್ಕೊತಿದ್ದೀನಿ. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಾದ ನಂತರ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಬೇಕು. ಫಸ್ಟಿಗೆ ನಾನಿಲ್ಲಿ ಉಪ್ಪನ್ನ ಆ್ಯಡ್ ಮಾಡ್ಕೊತಿಲ್ಲ. ನೋಡ್ಬೋದು ನೀವು, ನಾನು ಇದರ ಫಸ್ಟಿಗೆ ನಾನು ಇದರ ಚೆನ್ನಾಗಿ ಹುರ್ಕೊತಿದ್ದೀನಿ. ಎಣ್ಣೆಯಲ್ಲಿ ಚೆನ್ನಾಗಿ ಇದು ಫ್ರೈ ಆಗಬೇಕು. ಎಷ್ಟು ಮಟ್ಟಿಗೆ ಅಂದರೆ ಒಂದು 1/2 ಭಾಗದಷ್ಟು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿರಬೇಕು. ಆ ಥರ ನೋಡ್ಬೋದು ನೀವು, ನಾನಿಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ. ಈ ಥರ ಫ್ರೈ ಆದ ನಂತರ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊತಿದ್ದೀನಿ. ಸ್ವಲ್ಪ ಅರಿಶಿನ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದಾದ ನಂತರ ಸ್ವಲ್ಪ ಟೊಮೊಟೊ ಕೂಡ ಆ್ಯಡ್ ಮಾಡ್ಕೊಳ್ಳೋಣ. ಟೊಮೊಟೊನ ಬೇಕು ಅಂದರೆ ಇನ್ನೂ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಬೋದು. ಸೊ ನಾನು ಇದೇ ಒಂದು ಸ್ವಲ್ಪ ಅರ್ಜೆಂಟಿಗೆ ನಾನು ಬೇಗ ಬೇಗ ಕಟ್ ಮಾಡ್ಕೊಂಡ್ಬಿಟ್ಟಿದ್ದೆ. ಮಸಾಲೆ ಎಲ್ಲ ರೆಡಿ ಆದಮೇಲೆ ನಾನಿಲ್ಲಿ 1/2 ಕೆಜಿ ಪ್ಯಾಕೆಟ್ ಅವಲಕ್ಕಿನ ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ನೀರಲ್ಲಿ ನೆನೆಸಿ ಹಾಕ್ಕೊಳ್ಬೇಕು, ಹಾಗೇ ಹಾಕ್ಕೊಬಾರ್ದು. ತೀರಾ ನೆನೆಸೋಕ್ಕೂ ಹೋಗಬಾರ್ದು, ಯಾಕಂದರೆ ಅದು ಹುಡಿ ಹುಡಿಯಾಗಿ ಆಗೋದಿಲ್ಲ, ಮೆತ್ತಗಾಗಿ ಹೋಗಿಬಿಡುತ್ತೆ. ಆಮೇಲೆ ಮಕ್ಕಳಿಗೆಲ್ಲ ತುಂಬಾ ಸ್ಮೂತಾಗಿರಬೇಕು, ಹಾಗಾಗಿ ನಾನು ಒಂದು 5 ನಿಮಿಷ ನೆನೆಸಿ ಆಮೇಲೆ ನೀಟಾಗಿ ತೊಳ್ಕೊಂಡು ಹಾಕ್ಕೊತಿದ್ದೀನಿ. ನೀವು ಕೂಡ ಹಾಗೇ ಮಾಡಿ ನೋಡಿ, ನಿಮಗೆ ಯಾವ ಥರ ಅನಿಸುತ್ತೆ ಆ ಥರ ಮಾಡ್ಕೊಬೋದು. ತುಂಬಾ ಮೆತ್ತಗೂ ಆಗೋಂಗಿಲ್ಲ, ಹಾಗೆಯೇ ತುಂಬಾ ಗಟ್ಟಿನೂ ಆಗೋದಿಲ್ಲ. ಒಂದು ಮೀಡಿಯಮ್ಮಾಗಿ ನಮಗೆ ಯಾವ ಥರ ಬೇಕೋ ಅಳತೆನ ನೋಡಿಕೊಂಡು ಮಾಡ್ಕೊಬೋದು. ನೀವು ನೋಡ್ಬೋದು ನಾನಿಲ್ಲಿ ಈ ಥರ ತೆಗೆದಿಟ್ಕೊತಿದ್ದೀನಿ. ಇದಾದ ನಂತರ ಸ್ವಲ್ಪ ನೀರೆಲ್ಲ ಸೋರ್ಕೊಂಡು ಬಿಡುತ್ತೆ, ಆಮೇಲೆ ನಾನು ಇದನ್ನು ಆ್ಯಡ್ ಮಾಡ್ಕೊತೀನಿ. ನೀವು ಕೂಡ ಹಾಗೇ ಮಾಡಿ, ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಾಗಿರುತ್ತೆ ಬೆಳಗ್ಗಿನ ತಿಂಡಿಗೆ ಅಂತೇಳಿ. ಒಂದು 5 ನಿಮಿಷದಲ್ಲಿ ರೆಡಿ ಮಾಡ್ಕೊಬೋದು. ನಾನು ಇವಾಗ ತೆಗೆದಿಟ್ಕೊಂಡಿರೋಂಥ ಅವಲಕ್ಕಿನ ಮಸಾಲೆಗೆ ಆ್ಯಡ್ ಮಾಡ್ಕೊತಿದ್ದೀನಿ. ಚೆನ್ನಾಗಿ ಮಿಕ್ಸ್ ಆದ ನಂತರ ಇದಕ್ಕೆ ನಾನು ಸ್ವಲ್ಪ ತೆಂಗಿನಕಾಯಿ ತುರಿನ ಆ್ಯಡ್ ಮಾಡ್ಕೊತಿದ್ದೀನಿ, ಯಾಕಂದರೆ ನಮಗೆ ತೆಂಗಿನಕಾಯಿ ತುರಿ ಹಾಕ್ಕೊಂಡ್ರೆ ತುಂಬಾ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಹಾಗೆಯೇ ತುಂಬಾ ಇಷ್ಟಪಟ್ಟು ತಿಂತಾರೆ ಮನೆಯಲ್ಲೆಲ್ಲರೂ. ಹಾಗಾಗಿ ನಾನು ಈ ಥರ ತೆಂಗಿನಕಾಯಿನ ಆ್ಯಡ್ ಮಾಡ್ಕೊತಿದ್ದೀನಿ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಯಾರಿಗೂ ಕೂಡ ಇಷ್ಟ ಆಗಲ್ಲ ಅಂತಲೇ ಹೇಳೋಂಗಿಲ್ಲ, ಅಷ್ಟು ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ತುಂಬಾ ರುಚಿಯಾಗಿರುತ್ತೆ. ಹಾಗೆಯೇ ಒಂದ್ಸಲ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ಇಷ್ಟ ಆಗ್ಬೋದು ಅಂತ ಅನ್ಕೊತೀನಿ. ಪಟಾಪಟ್ ಅಂತ ಹೇಳಿ ಮಾಡ್ಕೊಬೋದು.